ನಿನ್ಗನ ಯಾಕನ ಉಂಬಕಿಕೆ ಅಂತ ಹಾಕೋ ಬರೋ ನಿನ್ನ ಹತ್ರ ಉಂಟಿಯೇ? ಬೇಡ ಕಣಗೌರಿ, ನನ್ನ ಮಗ ಹೆಂಗೈತೆ ಅಂತಾನ ಫೋನ್ ಮಾಡೋವರೆಗೂ ಗಂಟ್ಲಕ್ಕೆ ನೀರು ಇಳಿಯಲ್ಲ, ಒಂದೊತ್ತು ಆಗ್ಲೂ ಇಳಿಯಲ್ಲ. ಹೆಂಗ್ ಉಣ್ತಿ ಹೇಳು, ತಡಿ ಫೋನ್ ಮಾಡ್ತಾರೆ ನೋಡನಿ. ಉಣ್ಣಕ್ಕಾದ್ರೂ ಹೊಟ್ಟೆ ಸಿಗ್ಬೇಕು ತಾನೆ, ತಿಂದಿದ್ದು ಗಂಟ್ಲಕ್ಕೆ ಇಳಿಬೇಕು ತಾನೆ. ಅದು ಹೆಂಗ್ ಗಂಟ್ಲಕ್ಕೆ ಇಳಿತೈತೆ ಹೇಳು, ಇರು ನೋಡನಿ ಫೋನ್ ಬತ್ತೈತೇನೋ. ಹಂಗೂ ಅದೇ ಬಾಯಿ ಹೋಗ್ತೈಕೊಂಡ್ರಿ. ಇವತ್ತು ಹೆಂಗಾತೋ ಏನು ಕತ್ತೋ, ನಮ್ಮ ಸೌಮ್ಯಂಗೆ ಆಪ್ರೇಷನ್ ಆತೋ ಇಲ್ವೋ ಫೋನ್ ಮಾಡಿದರೆ ಯಾಕೋ ಫೋನೇ ಎತ್ತುತ್ತಿಲ್ಲ ಪುನಿ. ನಂಗೆ ಹಂಗೆ ಬಾಯಿ ಹೋಗ್ತೈತ್ಕೊಂಡ್ರಿ. ಏನಾಗಿರಲ್ಲ ಸುಮ್ನಿರು, ಅಂಥದ್ದೇನು ಆಗಿರಲ್ಲ. ಅಂಥದ್ದೇನು ಆಗಿಲ್ಲ ಅಂದರೆ ಪುನಿ ಯಾಕೆ ಫೋನ್ ಎತ್ತುತ್ತಿಲ್ಲ? ಬೆಳಗ್ಗೆಯಿಂದ ಗಂಗನ ತೆಗೆ ಸಲ ಫೋನ್ ಮಾಡಿಸಿದ್ನಿ ಗೊತ್ತೇನು, ಒಂದು ಸರಿ ಕೂಡ ಎತ್ತಿಲ್ಲ. ಏನನ ಹೆಚ್ಚು ಕಮ್ಮಿ ಆಗಿ ನಮ್ಮ ಸೌಮ್ಯಂಗೆ ಏನಾದರೂ ಆಗಿದ್ರೆ ಏನ್ರಿ ನಮ್ಮ ಪಾಡು? ಈರೊಳೊಬ್ಳು ಮಗಳು ಸುಖವಾಗಿರಲಿ ಅಂತ ನಮ್ಮ ಅಣ್ಣನ ಮಗು ಕೊಟ್ಟು ಮದುವೆ ಮಾಡಿದೆ. ಈಗ ನೋಡಿದ್ರೆ ಹಿಂಗಾಗೈತೆ. ಏನಾಗೈತೋ ಎತ್ತಾಯ್ತೋ ಆಪ್ರೇಷನ್ ಏನಾಯ್ತೋ ಏನು ಕತ್ಯೋ ಒಂದು ಗೊತ್ತಾಗ್ತಿಲ್ಲ ಕಣ್ರಿ. ಸುಖ ಆಗಿರಲಿ ಅಂತ ಕೊಟ್ಟಿದ್ದಕ್ಕೆ ದೇವ್ರವ್ರಿಗೆ ಏನು ಕಮ್ಮಿ ಮಾಡಲಿಲ್ಲ, ಎಲ್ಲ ಕೊಟ್ಟ. ಹ್ಞೂ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡನ ಕೊಟ್ಟ. ಸ್ವಂತ ಮಗಳ ಥರ ನೋಡ್ಕೊಂಬ, ಅತ್ತೆ ಮಾಮ ಎಲ್ಲ ಇದ್ರೂ ಬೇಕಾದಷ್ಟು ಆಸ್ತಿ ಅಂತಸ್ತು ಒಡವೆ ಎಲ್ಲ ಇದ್ರು ಏನು ಮಾಡ್ತೀಯ? ಅವಳಿಗೆ ಅನುಭವಿಸೋಕ್ಕೆ ಇದೇ ಇಲ್ದಂಗೆ ಆಗೈತೆ. ಯಾವಾಗ ನೋಡಿದ್ರು ಬರೇ ಕಷ್ಟನೇ. ಮದುವೆ ಮಾಡಿಕೊಟ್ಟ ಆಗಿಂದ ಒಂದಲ್ಲ ಒಂದು ಕಷ್ಟಗಳೇ, ಅದಕ್ಕೆ ಒಂದಿನ ನೆಮ್ಮದಿಯಾಗಿ ಇದ್ದಿದ್ದೇ ಇಲ್ಲ. ಏನು ಮಾಡೋಕ್ಕಾಗುತ್ತೆ ಗೌರಿ, ಸಮಾಧಾನ ಮಾಡಿಕೆ. ಯಾವಾಗ ಏನಾಗಬೇಕು ಅಂತ ಅದೇ ಆಗೋದು. ಅದನ್ನೆಲ್ಲ ನಾವು ಕಾಣ್ದವೇನು, ಯಾವಾಗ ಯಾರಿಗೆ ಏನಾಗಬೇಕು, ಯಾರ ಜೀವನದಾಗ ಏನಾಗುತ್ತೋ ಅದೇ ಆಗುತ್ತೆ. ಹಣೆ ಬರ ಅದೆಲ್ಲ ಯಾರೂ ತಪ್ಸೋಕ್ಕಾಗಲ್ಲ ಬಿಡು. ಯಾಕೆ ಕೊರಗ್ತೀಯ, ಇನ್ನೊಂದು ಸ್ವಲ್ಪ ಹೊತ್ತು ನೋಡು, ನನ್ನ ಮಗಳಿಗೆ ಏನೂ ಆಗಲ್ಲ. ಫೋನ್ ಮಾಡೇ ಮಾಡ್ತಾರೆ, ಚೆನ್ನಾಗೈತಿ ನಮ್ಮ ಅಮ್ಮಣಿ ಅಂತ. ಸ್ವರ್ಗ ಕರ್ಕೊಂಡು ಹೋಗೋ ಮೂಡ್ ನನಗಿಲ್ಲ ಕಣಪ್ಪ. ನಂಗೆ ಯಾಕೋ ಬೇಜಾರಾಗಿತ್ತು. ಇವತ್ತು ನಿಮ್ಮ ಅತ್ತೆ ನೆನಪಿಗೆ ಬರ್ತಿಲ್ಲಪ್ಪ ಸೌಮ್ಯ ಅತ್ತೆ, ಅದಕ್ಕೆ ಅತ್ತೆ ನೆನೆಸ್ಕೊಂಡು ಕೂಕೊಂಡೆ. ಹ್ಞೂ, ಸಿ ಸ್ವರ್ಗ ಇವತ್ತು ಏನು ಬೇಡ ಬಿಡಪ್ಪ, ಏನು ಇವತ್ತೊಂದು ದಿನ ಹೋಗ್ಲಿಲ್ಲ ಅಂದ್ರೆ ಏನಾಗಲ್ಲ. ಸುಮ್ಕಿರಪ್ಪ, ನಿಮ್ಮ ಮಮ್ಮಿ ಏನು ಅಂಬಲ್ಲ, ಯಾಕೆ ಹೊಳ್ತೀಯ, ನಾನೆಲ್ಲ ಹೇಳ್ತೀನಿ ಸುಮ್ಕಿರು. ಇವತ್ತು ಒಂದಿನ ನಾವೇ ಕರ್ಕೊಂಡು ಹೋಗಿಲ್ಲ, ಮನೆ ತೆಗಿರ್ಲಿ ಅಂತ ಹೇಳಿದ್ರು ಅಂತ ನಿಮ್ಮ ಅಮ್ಮಂಗೆ ಹೇಳ್ತೀವಿ. ನಿಮ್ಮ ಅಮ್ಮನಿಗೆ ಏನು ಅಂಬಲ್ಲ, ಇವತ್ತು ನಿನ್ನ ಯಾಕೆ ಚಿಚ್ಚೋರಕ್ಕೆ ಹೋಗಿಲ್ಲ ಅಂತಲೂ ನಿನ್ನೇನು ಕೇಳಲ್ಲ ಸುಮ್ನಿರು. ಅಪ್ಪ ಅಮ್ಮ ಎಲ್ಲೋದ್ಲು, ಗಂಗಾ ಎಲ್ಲಿದೆಯಾ ಬಾರೇ? ಯಾಕ್ರಿ ಏನಾಯ್ತು? ನಾನು ಎತ್ತಗೂ ಹೋಗಿಲ್ಲ, ಇಲ್ಲೇ ಒಳಗೆ ಕೂಕೊಂಡಿದ್ದೆ. ಇವತ್ತೆಲ್ಲೂ ಹೊರಗೆ ಬರೋ ಮನಸ್ಸಿರಲಿಲ್ಲ, ಅದಕ್ಕೆ ಸುಮ್ಮನೆ ಒಳಗೆ ಕೂಕೊಂಡಿದ್ದೆ. ಏನಾಯ್ತು ಹೇಳ್ರಿ? ಬೆಳಿಗ್ಗೆಯಿಂದ ಪುನಿಗೆ ಫೋನ್ ಮಾಡ್ತಿದ್ದೀನಿ, ಎತ್ತುತ್ತಾನೇ ಇಲ್ಲ, ಅದಕ್ಕೆ ಬೇಜಾರಾಗಿ ಕೂತ್ಕೊಂಡಿದ್ದೆ ಏನಾಯ್ತೋ ಏನೋ ಅಂತ. ನೀನು ಫೋನ್ ಮಾಡಿದ್ದೇನಪ್ಪ? ನಾವು ಫೋನ್ ಮಾಡಿದ್ವಪ್ಪ, ಯಾಕೋ ಎತ್ಕೊಂಬಲೇ ಇಲ್ಲ. ಹ್ಞೂನಮ್ಮ, ನಾನು ಪುನಿ ಬಾವಂಗೆ ಫೋನ್ ಮಾಡಿದ್ದೆ, ಆದರೆ ಪುನಿ ಬಾವ ಫೋನ್ ಎತ್ಕೊಂತಿಲ್ಲ, ಅದಕ್ಕೆ ರೂಪಂಗೆ ಮಾಡಿದ್ದೆ. ರೂಪ ಎತ್ಕೊಂಡು ಒಳ್ಳೆ ನ್ಯೂಸೇ ಹೇಳಿದ್ಲು. ಏನಾಯ್ತ್ರಿ? ಸೋಮಿಂಗ್ ಆಪ್ರೇಷನ್ ಆಯ್ತಂತ ಏನು ಹೇಳಿದ್ರಂತೆ? ಹ್ಞೂನಪ್ಪ ಬಿರಿನಿ ಹೇಳಪ್ಪ, ಬೆಳಿಗ್ಗೆಯಿಂದ ಅದನ್ನೇ ಯೋಚನೆ ಮಾಡ್ತಾ ಕೂಕೊಂಡಿದ್ದೀವಿ. ಹ್ಞೂಪ್ಪ ಆಪ್ರೇಷನ್ ಆಯ್ತಂತೆ, ಇನ್ಮೇಲೆ ಏನು ತೊಂದರೆ ಇಲ್ಲಂತೆ, ಎಲ್ಲ ಕ್ಯೂರ್ ಆಗುತ್ತಂತೆ. ಇನ್ನೊಂದು ತಿಂಗಳಲ್ಲಿ ಇದ್ದು ಆ ಇನ್ನೊಂದು ತಿಂಗಳು ಬಿಟ್ಟು ಬರ್ತಾರಂತೆ. ನಾನು ರೂಪಂಗೆ ಫೋನ್ ಮಾಡಿದಾಗ ರೂಪಂಗ ಅಂತ ಹೇಳಿದ್ಲು. ನಾವೇ ಮಾಡೋಣ ಅಂತ ಇದ್ವಿ, ಇನ್ನೊಂದು 10 ನಿಮಿಷ ನೋಡಿಕೊಂಡು ತಿಂಡಿ ತಿನ್ನಕ್ಕೆ ಬಂದಿದ್ವಿ, ಅಷ್ಟೊತ್ತಿಗೆ ನೀವೇ ಮಾಡಿದ್ರಿ ಅಂತ ಹೇಳಿದ್ಲು. ನಿಜವಾಗೂ ನಿಜವಾಗೂ ರೂಪ ಮಾತಾಡಿದ್ಲೇನೋ? ಬೆಳಗ್ಗೆಯಿಂದ ನಾವು ಪುನಿ ಹತ್ರ ಮಾತಾಡೋಣ ಅಂತ ಕಾತ್ಕೊಂಡು ಕೂಕೊಂಡಿದ್ದೆ, ನಿಜ ಅಂತೇನೋ? ಹ್ಞೂಮ್ಮ ನಾನು ಯಾಕೆ ಸುಳ್ಳು ಹೇಳಿ ಹೇಳು, ಪುಣಿಗೆ ಏನಾಗುತ್ತೋ ಏನೋ ಅನ್ನೋ ಟೆನ್ಷನಿಗೆ ನಾವು ಆಗಲೆಲ್ಲ ಫೋನ್ ಮಾಡ್ತಿದ್ರೆ ಯಾರಿಗೆ ಏನು ಹೇಳೋದು, ನಮಗೆ ಇನ್ನೂ ಗೊತ್ತಿಲ್ಲ. ಒಳಗೆ ಕರ್ಕೊಂಡೋಗಿ 5-6 ಗಂಟೆ ಆಗೈತೆ, ಇನ್ನೂ ಕರ್ಕೊಂಬಂದಿಲ್ಲ ಅಂತೇಳಿ ಟೆನ್ಷನ್ನಲ್ಲಿ ಸುಮ್ಮನೆ ಯಾರ ಹತ್ರನೂ ಫೋನ್ ಮಾಡೋದು ಬೇಡ ಅಂತೇಳಿ ಸೈಲೆಂಟಿಗೆ ಇಟ್ಟಿದ್ದಾನಂತೆ. ಹಂಗಂತ ರೂಪನೇ ಹೇಳಿದ್ಲು. ಅದಕ್ಕೆ ಅವ್ರು ಎತ್ತಿಲ್ಲ, ಅವನಿಗೂ ಟೆನ್ಷನ್ ಇರುತ್ತೆ ಅಲ್ವಾ, ಇಷ್ಟು ದಿನದಿಂದ ಏನಾಗುತ್ತಪ್ಪ ಎಂತಾಗುತ್ತಪ್ಪ ಅಂತ. ಪಾಪ ಅವ್ರೆ ಕೈಯಾಗ ಜೀವ ಇಟ್ಕೊಂಡು ಇದ್ದಾನೆ, ಇವತ್ತು ಅವ್ನಿಗೆ ಟೆನ್ಷನ್ ಇಲ್ಲದೆ ಇರುತ್ತಾ, ಅದಕ್ಕೆ ಯಾರ ಹತ್ರ ಮಾತಾಡೋದು ಬೇಡ, ಆಗಲೆಲ್ಲ ಫೋನು ಹೊಯ್ಕೊಂತಿರ್ತವೆ ಅಂತ ಸೈಲೆಂಟಿಗೆ ಇಕ್ಕಿದ್ದಂತೆ. ಹಬ್ಬ, ಈ ನ್ಯೂಸ್ ಕೇಳಿ ನನಗಂತೂ ತುಂಬ ಖುಷಿ ಆಯ್ತು ಕಣ್ರಿ. ಇವತ್ತು ಏನಾದರೂ ಹಬ್ದೂಟ ಮಾಡಬೇಕು, ಅದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರ್ಬೇಕು. ಹ್ಞೂ ಕಣಮ್ಮ ಬಾರಮ್ಮ, ಹೋಗಿ ಕೈ ಅಡಕಿಸ್ಕೊಂಡು ತುಪ್ಪದ ದೀಪ ಹಚ್ಚಿ ಬರೋಣಿ. ನನಗಂತೂ ಬಹು ಸಂತೋಷ ಆಯಿತು, ನನ್ನ ಮಗಳಿಗೆ ಇನ್ಮುಂದೆ ಆದರೂ ಒಳ್ಳೆ ಜೀವನ ಸಿಗಲಿ, ಒಳ್ಳೆ ದಿನಗಳು ಬರಲಿ ಅಂತ ಆ ದೇವ್ರತಾಗ ನಾನು ಬೇಡ್ಕೋಬೇಕು. ಇಷ್ಟು ದಿನ ದಿನಾ ದೇವಸ್ಥಾನದಾಗ ಹೋಗಿ ಕೈ ಮುಕ್ಕೊಂಬತ್ತಿದ್ದೆ, ಇವತ್ತು ಬಾರಮ್ಮ ಇವತ್ತು ನಿಮ್ಮದೇ ಆ ಶಿವಪ್ಪನ ನೋಡ್ಕೊಂಡು ಕೈ ಮುಕ್ಕೊಂಡು ಬರೋಣಿ. ನಡೆಯ ಗಂಗ, ನಾನು ಬರ್ತೀನಿ. ಇವತ್ತು ಹೆಂಗೋ ಅಪ್ಪಣ್ಣನ ಕರ್ಕೊಂಡು ಹೋಗಿಲ್ಲ ಸಿಸ್ವಾರ್ಕೆ, ನನಗೆ ಹೆಂಗೆ ನಿಜೀವದ ಜೀವ ಇರಲಿಲ್ಲ, ಬೈಯೂ ಆಗ್ತಿತ್ತು ಹಂಗೇನೆ. ಹೆಂಗೋ ಒಳ್ಳೆ ನ್ಯೂಸ್ ಹೇಳಿದ್ರಲ್ಲ, ಬರ್ರಿ ಹೋಗಣ ಕಾಡಿಕೆ ಶಿವರನ್ನ, ಎಲ್ಲರೂ ಇಲ್ಲೇ ಇದ್ದೀವಿ ಇವತ್ತು.
ನಡೀರಿ ಹೋಗನ್ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕೈ ಮಾಡ್ಕೊಂಬರನ್. ಸರಿ ಇರತ್ತೆ, ಹೋಗಿ ಹೂವು ಇದಾವೆ, ಒಂದು ಕಾಯಿ ಐತೆ, ಎಲ್ಲ ಪುಟ್ಟ ಕಿಚನ್ ತಗೋಬರ್ತೀನಿ, ಊದ್ಗಡ್ಡಿ ಎಲ್ಲ. ನೀನು ಕೆಲ್ಸಕ್ಕೆ ಹೋಗಿಲ್ಲಲ್ವೇನ, ಇದಕ್ಕೋಸ್ಕರನೇ. ನೋಡಿರಿ ಹೋಗಿ ಎಲ್ಲರೂ ಹೋಗಿ ಪೂಜೆ ಮಾಡ್ಕೊಂಡು ಕಾಡಿ ಕಿಸ್ಕೊಂಬರನ್. ಅತ್ತೆ ನೋಡಿರಿ ಹೋಗಿ ಹಣ್ಣು ಕೈ ಮಾಡಿಸ್ಕೊಬರನ್, ಎಲ್ಲ ತಗೊಬಂದಿನಿ ನಾನು, ಹಣ್ಣು ಹೂವು ಊದ್ಗಡ್ಡಿ ಎಲ್ಲ ತಗೊಬಂದಿನಿ, ಕಾಯಿ ಎಲ್ಲ. ನೋಡಿರಿ ಹೋಗಿ ಕಾಡಿಸ್ಕೊಬರನ್. ಸರಿ ಮತ್ತೆ ಬರ್ರಿ ಎಲ್ಲ ಹೋಗನಿ, ನಾನು ಇವತ್ತು ಇನ್ನೇನು ಕೆಲ್ಸಕ್ಕೆ ಹೋಗಿಲ್ಲಲ್ಲ, ಇವತ್ತು ಸಂತೋಷವಾಗಿ ದೇವ್ರನ್ನ ಬಿಡ್ಕೊಂಡು ಬರನ್ರಿ. ಏನು ಕುಟುಂಬ ಸಮೇತ ದೇವಸ್ಥಾನ ಕಡೆಗೆ ಬಂದ್ಬಿಟ್ಟಿದ್ಯಾ, ಏನು ಸಮಾಚಾರ? ಏನಿಲ್ಲ, ಇವತ್ತು ಎಲ್ಲರೂ ಮನೆಗೆ ಇದ್ವಿ, ನನ್ನ ಮಗಳಿಗೆ ಹುಷಾರಿರಲಿಲ್ಲ, ಆಪ್ರೇಷನ್ ಮಾಡ್ಸಕ್ಕೆ ಕರ್ಕೊಂಡು ಹೋಗಿದ್ರಲ್ಲ, ನಮ್ಮ ಒಳಿ ಅಂದರು ಆಪ್ರೇಷನ್ ಸಕ್ಸಸ್ ಆಯ್ತಂತೆ, ಅದಕ್ಕೆ ದೇವರಿಗೆ ಹಣ್ಣು ಕೈ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೌದೇನು, ನಿನ್ನ ಮಗಳಿಗೆ ಮದುವೆ ಮಾಡಿಕೊಟ್ಟಾಗಿಂದ ಯಾಕೋ ದಿನಗಳೇ ಸರಿಗಿರಲಿಲ್ಲ ಅನಿಸುತ್ತೆ. ಇನ್ಮೇಲಾದರೂ ಅವ್ರಿಗೆ ಒಳ್ಳೆ ದಿನಗಳು ಬರಲಿ ಬಿಡು, ಪಾಪ ಯಾವಾಗೋ ಆಕ್ಸಿಡೆಂಟು ಕಾಯಿಲೆ ಅದು ಇದು ಅಂತೇಳಿ ಅಣಗಿದ್ದೆ ಆಯ್ತು, ಇನ್ಮೇಲಾದರೂ ಚೆನ್ನಾಗಿದ್ರೆ ಸಾಕು. ಇನ್ಮೇಲೆ ಏನೂ ಆಗಲ್ಲ ಆಂಟಿ, ನಮ್ಮ ಸೌಮ್ಯ ಚೆನ್ನಾಗಿರ್ತಾಳೆ, ಅವಳಿಗೆ ಒಳ್ಳೆ ದಿನಗಳು ಬಂದವೆ, ಅದಕ್ಕೆ ಕಾಯಿ ಹಿಡ್ಕಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಒಂದೆರಡು ತಿಂಗಳಿಗೆಲ್ಲ ಹೆಂಗೆ ಬರ್ತಾಳೆ ನೋಡ್ರಿ ನಮ್ಮ ಸೌಮ್ಯ. ಹಂಗೇನೆ ಗೌರಮ್ಮ, ಹೆಂಗೋನು ನಿನ್ನ ಒಳಿಯ ಅದ್ಯಾವುದೋ ದೇಶಕ್ಕೆ ಕರ್ಕೊಂಡು ಹೋಗಿ ಆತ ಕಾಯಿಲೆ ವಾಸೆ ಮಾಡಿಸ್ಕೊಂಡು ಕರ್ಕೊಬರ್ತಾನೆ, ನಿಮ್ಗೆ ಇನ್ನೇನು ಬೇಕು ಹೇಳು ಅಂತ ಒಳ್ಳೆ ಅಳಿಯ ಸಿಕ್ಕೇನೆ. ಹೌನಮ್ಮ, ನೀನು ಹೇಳಿದ ನಿಜವೇನೆ, ನನಗೆ ಒಳ್ಳೆ ಅಳಿಯ ಸಿಕ್ಕೇನೆ, ಅದಕ್ಕೆ ನನ್ನ ಮಗಳು ಸಾಯ ಸ್ಟೇಜ್ ಆಗಿದ್ರು ಬಿಟ್ಕೊಡ್ದಂಗೆ ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಎಷ್ಟು ದಿನ ಬೇಕೋ ಅಷ್ಟು ದಿನ ಇದ್ದು ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ಇವಾಗ ವಾಪಸ್ ಕರ್ಕೊಬರ್ತಾನೆ, ಆ ಸಂತೋಷಕ್ಕೆ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದು. ಸರಿ ಹೋಗ್ರಿ, ಪೂಜಾರ ಪಿಪಟ್ ಬಾಕ್ಲಾಗ್ತಾನೆ, ಹೋಗಿ ಕಾಯ್ಡಿಸ್ಕೇಳ್ರಿ. ಏನು ಮನೆ ಮಂದಿ ಎಲ್ಲ ಬಂದ್ಬಿಟ್ಟಿದ್ರ ಇವತ್ತು ದೇವಸ್ಥಾನಕ್ಕೆ? ಇವತ್ತು ನಮ್ಮ ಮಗಳು ಸೋಮಿನೇಶ್ವರಿಗೆ ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಪ್ಪ, ನೀನು ಅವಾಗೆ ಮನೆ ಕಡೆಗೆ ಹೊರಟೇನು? ಇದು ಒಂದು ಕಾಯಡು ಕೊಡಪ್ಪ ಅಣ್ಣ ಕೈ ದೇವರಿಗೆ. ಹ್ಞೂ ಕಣ ಪೂಜಾರಪ್ಪ, ಅವಾಗೆ ಮನೆ ಕಡೆಗೆ ಹೊರಟೇನು, ಇದು ಒಂದು ಹಣ್ಣು ಕೈ ಮಾಡ್ಕೊಡಪ್ಪ, ನನ್ನ ಮಗಳ ಹೆಸ್ರಿಗೆ ಪೂಜೆ ಮಾಡಿ. ಯಾಕಮ್ಮ, ನಿಮ್ಮ ಸೋಮ್ಯಂಗೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಯಾರೆ ಅಂದರು ಏನಾಯ್ತು? ಆಪ್ರೇಷನ್ ಸಕ್ಸಸ್ ಆಯ್ತಂತೆ, ಅದಕ್ಕೆ ಸಂತೋಷಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ, ಇದೊಂದು ಕಾಯಡು ಕೊಟ್ಟು ಹೋಗಪ್ಪ. ಸರಿ ಆಯ್ತು ಬರ್ರಿ, ನಾನು ಇನ್ನೂ ಬಾಕ್ಲಾಕನ ಅಂತ ವರಕ್ಕೆ ಬಂದೆ, ನೀವೇ ಬಂದಿದ್ರೆ ಬರ್ರಿ ಹೊಡಿ ಕೊಡ್ತೀನಿ. ಕಾಯ್ದು ಪುಟ್ಟಿ ಇತ್ತ ಕೊಡಮ್ಮ, ಹಂಗೆ ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಬರ್ರಿ, ಅಷ್ಟೊತ್ತಿಗೆ ನಾನು ಪೂಜೆ ಮಾಡಿರ್ತೀನಿ. ಪ್ರದಕ್ಷಿಣೆ ಮಾಡ್ಕೊಂಬರೋತ್ತಿಗೆ ನಿಮ್ಮ ಮಗಳು ರಾಶಿ ನಕ್ಷತ್ರ ಎಲ್ಲ ಹೇಳಿದ್ರಲ್ಲ ನನಗೆ ಗೊತ್ತೇಳ್ರಿ, ದಿನಾ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಿರಲ್ಲ, ಹೋಗಿ ಪ್ರದಕ್ಷಿಣೆ ಹಾಕೊಂಬರ್ರಿ, ಮಂಗಳಾರತಿ ಕೊಟ್ಟು ತೀರ್ಥ ಪ್ರಸಾದ ಕೊಡ್ತೀನಿ. ಸರಿಯಪ್ಪ ಆತೇಳು, ನಮ್ಮ ಸೋಮ್ಯನ ರಾಶಿ ನಕ್ಷತ್ರ ಎಲ್ಲ ನೆನ್ಪಿಕೊಂಡಿದ್ರ. ಮತ್ತು ದಿನ ಒಬ್ಬೊಬ್ರು ಬಂದು ಸೋಮ್ಯನ ಹೆಸರಿಗೆ ಅರ್ಚನೆ ಮಾಡಿಸ್ತಿದ್ರಲ್ಲಮ್ಮ ಇಲ್ಲಿಗೆ ಒಂದು ಒಂದೂವರೆ ವರ್ಷದಕ್ಕಿಲ್ಗೂ, ಏನಿಲ್ಲ ಅಂದರೆ ಯಾವಾಗ ಪೂಜೆಗಳು ಏನೇ ವಿಶೇಷತೆ ಇದ್ದರು ಯಾವಾಗೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದು ಸೋಮ್ಯನ ಹೆಸರಿಗೆ ಅಲ್ವೇ, ಅದು ಹೆಂಗೆ ಮರಿತಾರೆ ದಿನ ಅರ್ಚನೆ ಮಾಡೋದು ಪೂಜೆ ಮಾಡೋದು ಅದು ಹೆಂಗೆ ಮರಿತಾರೆ ಹೇಳು, ನನಗೆ ಎಲ್ಲ ಗೊತ್ತೇಳು. ಇವತ್ತಿಗೆ ಆಯ್ಮ್ ಕೆಟ್ಟ ದಿನಗಳೆಲ್ಲ ಮುಗಿದವೆ, ಇನ್ಮೇಲೆ ಯಾವಾಗ ಒಳ್ಳೆ ದಿನಗಳೇ ಬರ್ತವೆ, ಇನ್ಮೇಲೆ ಆಯ್ಮ್ ಸಂತೋಷವಾಗಿರುತ್ತೆ, ಯಾವ ತೊಂದರೆನೂ ಇರಲಿಲ್ಲ. ಜಾತಕದಾಗ ಇಷ್ಟು ದಿನ ಗಂಡಾಂತರಗಳು ಇದ್ವು ಅವೆಲ್ಲ ತೊಲಗೇವೆ, ಇನ್ನೇನು ಯಾವ ಕಷ್ಟಗಳು ಇಲ್ಲ, ಇನ್ಮೇಲೆ ಇನ್ಮೇಲೆ ಏನಿದ್ರು ಎಲ್ಲ ಸುಖನೇ ಆಯ್ಮೋಗಿ, ಏನು ತೊಂದರೆ ಇಲ್ಲ, ಇನ್ಮೇಲೆ ಆಯ್ಮ್ ಸುಖವಾಗಿರ್ತೈತಿ. ಹೋಗಿ ಪ್ರದಕ್ಷಿಣೆ ಹಾಕೊಂಬರ್ರಿ, ಪೂಜೆ ಮಾಡಿ ಪ್ರಸಾದ ಕೊಡ್ತೀನಿ. ನೋಡಿರಿ ನೋಡಿರಿ, ಎಲ್ಲ ಪ್ರದಕ್ಷಿಣೆ ಹಾಕಿ ಬಂದು ಮಂಗಳಾರತಿ ತಗೊಂಡು ಕಾಯನ್ನು ಕೈ ಮಾಡಿಸ್ಕೊಂಡು ಹೋಗೋಣ. ಇಪ್ಪಟ್ಟು ನಮ್ಮ ಸೌಮ್ಯ ಯಾವಾಗೂ ಚೆನ್ನಾಗಿರ್ತಾಳೆ, ಇನ್ಮೇಲೆ ಚೆನ್ನಾಗಿದ್ರೆ ನಮ್ಗೆ ಅದೇ ಬೇಕಾಗಿರೋದು, ನಮ್ಗೆ ಇನ್ನೇನು ಬೇಕು ಹೇಳು, ಅವಳು ಖುಷಿ ಖುಷಿಯಾಗಿ ಅವಳ ಜೀವನ ಚೆನ್ನಾಗಿದ್ರೆ ಅಷ್ಟೇ ಸಾಕು.